ತುಂಬಾ ಒರಟಾಗಿ ನಡ್ಕೊಂಡ್ಬಿಟ್ಟೆ. ಐ ಆಮ್ ಸಾರಿ. ಕಾಲೇಜಲ್ಲಿ ಬರತ್ತೆ ಹಾಗೆ ಸಣ್ಣ ಪುಟ್ಟ ತಪ್ಪು ಮಾಡೋದು, ಆಮೇಲೆ ಐ ಆಮ್ ಸಾರಿ ಅಂತ ಅನ್ನೋದು. ಲೋಕ್ ಮೋನಿಕಾ ಈ ತರ ಜಿ ಎಸ್ ಎಲೆಕ್ಷನ್ ಗೆ ಬರತ್ತೆ ನಿಂತಿದ್ದಾನೆ. ಸೊ ನಿಮ್ಮೆಲ್ಲ ಲೇಡೀಸ್ ಗಳ ಓಟು ಒಬ್ಬನಿಗೆ ಮೀಸಲಾಗಿರ್ಬೇಕು. ರೀ ಮಿಸ್ಟರ್, ನಮ್ಮ ಸೆಲೆಕ್ಷನ್ ನಮಗ್ ಚೆನ್ನಾಗಿ ಗೊತ್ತಿದೆ. ಯಾರನ್ನ ಸೆಕ್ರೆಟರಿ ಆಗಿ ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡ್ಕೋಬಾರ್ದು ಅಂತ ಅದಕ್ಕೆ ಒತ್ತಾಯ ಮಾಡೋದು ಧರ್ಮವೇನ್ರಿ ಮಿಸ್ಟರ್? ಹೇಳರ್ ಮೋನಿಕಾ, ಮಧ್ಯ ಮಧ್ಯ ಮಾತನಾಡು, ಮಾತಿನ ಮಲ್ಲಿ. ಇವಳು ನನ್ನ ಫ್ರೆಂಡ್ ಭಕ್ತಿ ಅಂತ ಮಾತಿನಲ್ಲಿ ಹೊರಟು ಮನ್ಸು ಮಾತ್ರ ತುಂಬಾ ಮೃದು. ಇವಳು ಸ್ವಭಾವ ವಿಚಾರ ಮಾಡುದು ನನ್ನ ಸ್ವಾತಂತ್ರ್ಯ ಮಗಳಲ್ವಲ್ಲ. ಏನೋ ಒಂದೇ ಕಾಲೇಜಿನ ಸ್ಟೂಡೆಂಟ್ ಅಂತ ಫ್ರೆಂಡ್ಲಿ ಆಗಿ ಮಾತಾಡಿದ್ರೆ ಇವಳಂದ್ರೆ ಒಪ್ತಿದ್ದಾಳಂತೆ ಮಾತಾಡ್ತಾರೆ. ಒಪ್ಪುತ್ತಿದ್ದವರು ನೀರನ್ನ ಕುಡಿಲೇಬೇಕಲ್ಲ ಭರತ್. ನೀರ್ ಕುಡಿತಾರ ಅಥವಾ ನೀರೇ ಕುಡಿತಾರ? ಒಂದು ಒಳ್ಳೆಯ ಕಾಲೇಜಿನ ವಿದ್ಯಾರ್ಥಿಗಳಾದ ನೀವು ಸಹ ವಿದ್ಯಾರ್ಥಿಯೊಂದಿಗೆ ಸಹೋದರರಂತೆ ನಡೆದುಕೊಳ್ಳೋದನ್ನ ಬಿಟ್ಟು ಈ ರೀತಿ ಕಾಮದ ಬೆಟ್ಟ ನೆತ್ತಿಗೆ ಅದಂತೆ ಮಾತಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ ಜನಕ್ಕೆ? ಯಾವ್ದೋ ಬಿತ್ತ ನೆತ್ತಿಗೆ ಹೇಳಿದ್ರು ಅದು ನಮ್ಮ ಸತ್ತು ಗೊತ್ತಿಲ್ಲದ ಮಾತಾಡಿ ಬೆಂಕಿ ಹಚ್ಕೊಳ್ಳೋ ಕೆಲಸ ಮಾಡಬೇಡ. ನೆತ್ತಿ ಮೇಲೆ ಕನ್ನಡ ಕೇಳಿ ಮಾತಾಡೋದನ್ನ ಕಲಿತ್ಕೋ. ರೀ ಮಿಸ್ಟರ್, ನಿಮ್ಮಿಂದ ಬುದ್ಧಿ ಹೇಳಿಸ್ಕೊಳ್ಳಲು ನಾನು ಕಾಲೇಜಿಗೆ ಬಂದಿಲ್ಲ. ನನ್ನ ತಪ್ಪು ಒಪ್ಪು ತಿದ್ದಿ ಹೇಳೋದಕ್ಕೆ ಮನೆಯಲ್ಲಿ ಹೆತ್ತವರು ಇದ್ದಾರೆ, ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಇದ್ದಾರೆ. ಈ ಹಕ್ಕಿ ನಮ್ಮ ಪ್ರಿನ್ಸಿಪಾಲ್ ಪರಮೇಶ್ವರ ಪಾರ್ಟಿ ಅಂತ ಅಂಕಲ್ ಹೊಡಿತೀನಿ ತುಂಬೆ. ಸರಿಯಾಗಿ ನನಗಂತರೂ ಸಾಕಾಗೋಯ್ತು ಭರತ್. ಏನಾಯ್ತು ಅಲ್ವೋ ಇಂಥ ಬ್ಯೂಟಿಫುಲ್ ಆಗಿರೋ ಹಕ್ಕಿಗಳೆಲ್ಲ ಅವನ ಹತ್ರ ಹೋದ್ರೆ ನಮ್ಮಂತ ಹುಡುಗರ ಗತಿ ಏನೋ? ಮೊದ್ಲು ಹೇಳ ನನಗಾಗ್ತದೆ, ಆ ಮುದುಕರಿಗೆ ಬಿಟ್ಟು ಕೊಡೋದಕ್ಕೆ ನನ್ನ ಹತ್ರ ಏನು ಕೆಟ್ಟಿಲ್ಲ ಮರೆ. ಮಿಸ್ಟರ್ ಭರತ್, ನಿಮ್ಮ ಮಾತು ಅತಿ ಆಗ್ತಿದೆ. ಒಂದ್ ವೇಳೆ ಇದೇ ಮಾತನ್ನ ನಿಮ್ಮ ಅಕ್ಕನಿಗೋ ತಂಗಿಗೋ ಹೇಳಿದ್ರೆ ಆಗ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ವಿ? ಅಲ್ಲಿ ಉದುರ್ತಾ ಇದ್ವಿ. ಇದೆಂತ ತಮಾಷೆನೆ ಮೋನಿಕಾ, ಇಂಥ ರೌಡಿಗಳು ಇರೋದ್ರಿಂದಲೇ ನಮ್ಮಂತ ಹೆಣ್ಮಕ್ಳು ಕಲಿಯೋದನ್ನ ಬಿಟ್ಟು ಕೂಲಿನಾಲಿ ಮಾಡ್ತಾ ಇರೋದು. ಹೆಣ್ಮಕ್ಳು ಕಲಿಲೇಬೇಕು ಅಂತ ಸಾಕ್ಷರತಾ ಬೋರ್ಡ್ ಹಾಕೊಂಡು ಕೋಟ್ಯಂತರ ರೂಪಾಯಿ ಖರ್ಚು ಮಾಡುವ ಈ ನಮ್ಮ ಸರ್ಕಾರ ಮೊದ್ಲು ಇಂಥವ್ರನ್ನ ನಾಶ ಮಾಡಬೇಕು. ನಮ್ಮನ್ನ ಸೃಷ್ಟಿಸಿದ ಪ್ರವೇಶಕರೆಂದರೆ ಸಾಧ್ಯವಿಲ್ಲ ಅಂದಾಗ ನೀನೇ ನಮ್ಮನ್ನು ನಾಶ ಮಾಡಲು ಹೊಟ್ಟ ನಾಯಿ. ಮೋನಿಕಾ, ನಿಮ್ಮೆಲ್ಲ ಲೇಡಿ ತೋಟಗಳು ನನಗೆ ಮೀಸಲಾಗಿರಬೇಕು. ಅಪ್ಪಿ ತಪ್ಪಿ ಆಡೆ ಬಂದು ಕುದುರೆ ಆಸು ಬಂದಿದ್ದೆ ನಿಜವಾದ್ರೆ ಇಂಥ ಭಕ್ತಿಯರಿಗೆ ನನ್ನ ಶಕ್ತಿ ಏನಂತ ತೋರಿಸ್ಬೇಕಾಗುತ್ತೆ. ನನ್ನ ಬಗ್ಗೆ ಸ್ವಲ್ಪ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಕೊಡಿ. ನಿಮ್ ಡ್ಯಾಡಿ ಬಂದ್ರು ಕೊಯ್ಯುವುದಂತೆ ಎದುರು ಮಾಡುವ ಹಠ ಹರುಷ ನೀಡುವುದಂತೆ ಇದು ನಿನ್ನ ದೊಡ್ಡಪ್ಪನ ಅಮರವಾಣಿ. ಅಮೇಯರ್ ಅವನ ಮರ್ಡ ಪ್ರಚಾರ ಬಂಬೌಟ್ ಆಗಿರ್ಬೇಕು ಮಗನೇ. ನನ್ನ ಮಗನೇ ಕಾಲೇಜ್ ಜಿ ಎಸ್ ಅಂತ ಪ್ರಚಂಡ ಬಹುಮತದಿಂದ ಆರಿಸಿಕೊಳ್ಬೇಕು. ಏನಮ್ಮ ಮೋನಿಕಾ, ಎಲ್ಲಿ ನಿಮ್ ತಂದೆಯವರು? ಏನಮ್ಮ ಯಾವಾಗ ನೋಡಿದ್ರು ಟೂರು ಕಾರು ಬಾರು ಅಂತಿರ್ತಾರೆ. ಇರ್ಲಿ, ಯಾವುದೋ ಒಂದು ಕೇಸಿನ ಬಗ್ಗೆ ಡಿಸ್ಕಸ್ ಮಾಡೋದಿದೆ. ನಿಮ್ಮ ತಂದೆಯವರು ಬಂದ ತಕ್ಷಣ ಮನೆ ಕಳಿಸ್. ಎಕ್ಸ್ಕ್ಯೂಸ್ ಮೀ ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಹೌ ಇಸ್ ದಿಸ್ ಬೇಬಿ? ಭಕ್ತಿ, ವಾಟ್ ಎ ಸ್ವೀಟ್ ಬ್ಯೂಟಿಫುಲ್ ಚೈಲ್ಡ್. ಗಾಡ್ ಬ್ಲೆಸ್ ಯು ಬೇಬಿ, ಗಾಡ್ ಬ್ಲೆಸ್ ಯು. ತಂದೆ ಬುದ್ಧಿ ಮಗನಿಗೆ, ಮಗನ ಬುದ್ಧಿ ತಂದೆಗೆ.
ಬರ್ತಾರೆ ಇಂಥವ್ರನ್ನ. ನನ್ನ ತಂದೆ ನಿನ್ನ ಕತ್ತ ಹಿಡಿದಿದ್ದು ಅಪರಾಧವಾಯ್ತಾನೆ. ಅವರು ನಿನ್ನ ಮುದ್ದಾಡಿದ್ದು ನಿನ್ನ ಪುಣ್ಯ ಅಂತ ತಿಳ್ಕೊ. ಯಾಕಂದ್ರೆ ತಮ್ಮ ಜೀವನದಲ್ಲಿ ತಮ್ಮ ಮಗನ ಹೊರತು ಬೇರೆಯವ್ರನ್ನ ಮುದ್ದಾಡಿದವರಲ್ಲ ಅವರು. ನಿನ್ನ ಮಗನೆಂಬ ಮಗು ಕರೆದಿದ್ದ ಮುದ್ದಾಡಿದ ವಿನ ಕಂಡ ಕಂಡ ಹೆಣ್ಣುಗಳನ್ನ ಮುಟ್ಟೋದಕ್ಕೆ ಅವರ ಮಗನಂತೆ ಅವರನ್ನು ಯಾವ ಪಶು ಆದ್ರೆ ನನ್ಗೇನ್ರಿ? ಮಗ ಮಾಡಿದ ತಪ್ಪನ್ನ ತಂದೆ ಮುಚ್ಕೊಳ್ಳೋದು, ತಂದೆ ಮಾಡಿದ ತಪ್ಪನ್ನ ಮಗ ಮುಚ್ಕೊಳ್ಳೋದು. ನಿಮ್ಮಿಬ್ರನ್ನ ತಂದೆ ಮಗ ಅಂತ ಯಾರಿಗ್ ಕರೀತಾರೆ? ಮಗನ ಬಾಯಲ್ಲಿ ಸಿಗರೇಟ್ ಇಟ್ಟು ಬೆಂಕಿ ಹಚ್ಚುವ ತಂದೆ ತಂದೆ ಅಲ್ಲ, ಹಂದಿ ಅಂತ ಕರೀತಾರೆ. ನನ್ನ ತಂದೆಗೆ ಹಂದಿ ಅಂತೇನೆ? ಹಂದಿ ಅಂತ ಸಕ್ಕ ಸೌಂದರ್ಯ ಸ್ಪರ್ಧೆಯಲ್ಲಿ ಬಹುಮಾನ ಗಿಟ್ಟಿಸಿಕೊಂಡ ಮಹಾನ್ ಮಹಾನ್ ಸುಂದರಿ ಇದೆ. ಡೋಂಟ್ ಕೇರ್ ಅಂತ ಈ ಭರತನಿಗೆ ಏನ್ ಸವಾಲ್ ಆಗ್ತೀಯ? ಹಿಡಿದ ಈ ನಿನ್ನ ಕೈಯನ್ನ ಹಿಂದೆಲ್ಲ ನಾಳೆ ಹೊಸಗಾಗ್ತಾ ಇದ್ರೆ ನನ್ನ ಹೆಸರು ಭರತ. ದುಡ್ಡೆ ತಾನೆ ಪ್ರಪಂಚ, ದುಡ್ಡೆ ತಾನೆ ಬಂತು. ದಟ್ಟ ಪವರ್ ಆಫ್ ಮನಿ.